ಈ ಕ್ಷೇತ್ರದಿಂದ ತಾವು ಸರದು ಬಾರಿ ಮೂರು ಸಾರಿ ಆಚರಿಸಿದ್ರೆ ಇವಾಗ ನಾಲ್ಕನೇ ಬಾರಿ ಕೂಡ ನಿಮ್ಗೆ ಜಯಶೀಲ ಆಗ್ತದಂತ ಜನರಿಗೂ ಅಭಿಪ್ರಾಯ ಬೇಡಪ್ಪದೆ ನೀವು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಅದೇ ನಾನು ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನನ್ನ ನಾಲ್ಕನೇ ಬಾರಿಗೆ ಅವಕಾಶ ಕೊಡಿ, ಮತ್ತೆ ನಿಮ್ಮ ಸೇವೆ ಮಾಡಬೇಕು. ಈಗಾಗಲೇ 15 ವರ್ಷ ಮಾಡಿರುವಂಥ ಕೆಲಸಗಳೇ ಈಗ ನಮಗೆ ಮತ್ತೆ ಕೊಡಬೇಕು ಅವರು. ಯಾಕಂದರೆ 15 ವರ್ಷಗಳಲ್ಲಿ ಅವ್ರು ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಸೊ ನಾಲ್ಕನೇ ಬಾರಿಗೆ ಅವಕಾಶ ಕೊಟ್ಟರೆ ಇನ್ನೂ ಭಾಳಷ್ಟು ಕೆಲಸ ಮಾಡಬೇಕಾಗಿದೆ, ಅದು ಖಂಡಿತವಾಗಿ ಮಾಡ್ತೀವಿ. ಹಾಂ ನಾಳೆ ಹಾಂ ಹಾಂ ರೀ ನೋಡ್ಬೇಕು. ಈಗಾಗಲೇ ನಮ್ಮ ಘೋಷಣೆ ಮಾಡಿದಾರಂತ. ಸೊ ಅದು ಹೈಕಮಾಂಡ್ನಲ್ಲಿ ಚರ್ಚೆ ಆಗಿ ಅಲ್ಲಿ ನಿರ್ಧಾರ ಆಗಿದೆ, ನಮ್ಮ ಮಟ್ಟದಲ್ಲಿ ಆಗಿಲ್ಲ. ಹೀಗಾಗಿ ಸ್ಪಷ್ಟೀಕರಣ ಕೊಡಬೇಕಾದ್ದು ಪಾರ್ಟಿ ಅಲ್ಲಿಂದ ಕೊಡಬೇಕಾದ. ಶಾಸಕರು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ನೀವ ನೋಡಿರಲ್ಲ ಎಷ್ಟು ಸಲ ಆಟಾಡಿರಿ ನೀವ? ಅದು ಭಾಷೆ ರಾಜಕೀಯ ಭಾಷೆನ ಅಷ್ಟೇ. ಬಹುಶಃ ನಮ್ಮಷ್ಟು ಜನರಿಗೆ ಸಿಗೋರು ದೇಶದಲ್ಲೇ ಯಾರು ಸಿಗೋಲ್ಲ. ಇಷ್ಟು ಸುಲಭವಾಗಿ ಇಷ್ಟು ಕಡೆ ಆಫೀಸ್ ಮಾಡಿ ಕುಂತು ಅವ್ರ ಜೊತೆ ಚರ್ಚೆ ಮಾಡಿದಂಥ ಶಾಸಕ ಯಾವುದು ಸಿಗಲ್ಲ. ಹೀಗಾಗಿ ಇಷ್ಟು ಮತ್ತಿಂದ ಈ ಸಾರಿ ಗೆಲ್ತಾ ಇದ್ದೀವಿ ನಾವು. ಏನು ಸುಲಭ ಅಲ್ಲ, ಕಾಂಗ್ರೆಸ್ ಬಿ ಜೆ ಪಿ ಅಲೆಯಲ್ಲಿ ಕೂಡ ನಾವು ಹೆಚ್ಚಿನ ಅಂತರದಿಂದ ಗೆಲ್ತಾ ಇದ್ದೀವಿ. ಮೋದಿ ಅವರು ಬಂದವರು, ಶಾ ಅವರು ಬಂದವರು, ಯತ್ನಾಳ್ ಅಂತೀವಿ ಪದೇ ಪದೇ ಬಂದವರು, ಆದರೂ ಕೂಡ ನಾವು ಅಂತರದಿಂದ ಗೆಲ್ಲಲಿಕ್ಕೆ ಜನಸಾಮಾನ್ಯ ಜೊತೆ ಸಂಪರ್ಕನೇ ಕಾರಣ. ತ್ರಿಕೋನ ಸ್ಪರ್ಧೆ ಇದೆ, ತ್ರಿಕೋನ ಏನಿಲ್ಲ, ಬಿ ಜೆ ಪಿ ಕಾಂಗ್ರೆಸ್ ಸ್ಪರ್ಧೆನ ಮುಖ್ಯವಾಗಿರೋದು. ಸೊ ಎರಡು ಸ್ಪರ್ಧೆ ಇದೆ, ಅವರು ಕೂಡ ಮಾಡ್ತಾರೆ ಸ್ಪರ್ಧೆ. ಆದರೆ ಅಂತಿಮವಾಗಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ. ಓಕೆ, ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು.